ವ್ಯವಹಾರ ಆಮಿಷಗಳನ್ನು ಹೊಡ್ತಾ ಇದ್ದಾರೆ ಅಂತ ಬಿಜೆಪಿ ಏನೇ ಹೇಳ್ತಾರೆ. ಇದೇನು ಹೊಸದಲ್ಲ, ಬೆಳಗಾವಿ ಗ್ರಾಮೀಣ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಮುಂಚೆ ಕುಕ್ಕರ್ ಕೊಟ್ಟರು, ಈಗ ಖಾನಾಪುರ ಕ್ಷೇತ್ರದಲ್ಲಿ ಟಿಫನ್ ಬಾಕ್ಸ್ ಕೊಡ್ತಿದ್ದಾರೆ. ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಇಷ್ಟು ದಿನ ಕಾಣೆಯಾಗಿದ್ದ ಶಾಸಕಿ ಹಠಾತ್ ಬಂದು ಈಗ ಟಿಫನ್ ಬಾಕ್ಸ್ಗಳು ಕೊಡೋದಾಗಲಿ, ಮತ್ತು ಅವ್ರಿಗೆ ಇಲ್ದಿರೋ ಆಮಿಷಗಳು ಉಡೋದು, ಮತ್ತು ನಮ್ಮಲ್ಲಿ ಬಿ ಜೆ ಪಿ ಪಕ್ಷದ್ದು ನಾವು ಜನರು ವಿಶ್ವಾಸ ಗಳಿಸಿ ಅವ್ರಿಗೆ ಯಾವ ರೀತಿ ಸ್ಪಂದಿಸಬೇಕು, ಮತ್ತು ಅವ್ರ ಕುಂದುಕೊರತೆಗಳನ್ನು ನೋಡ್ತಾ ನಾವು ಅಲ್ಲೇ ಇದ್ದು ಕೆಲಸ ಮಾಡ್ತಿದ್ದೀವಿ. ಇವರು ಹಠಾತ್ನೇ ಬಂದು ಟಿಫನ್ ಬಾಕ್ಸ್ಗಳು ಕೊಡೋದು, ಜನರಲ್ಲಿ ದಿಕ್ಕು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ನೋಡಿ, 5 ವರ್ಷ ಅಧಿಕಾರ ಇದೆ, ಆದರೆ 5 ವರ್ಷದಲ್ಲಿ ಅವ್ರ ಕ್ಷೇತ್ರಕ್ಕೆ ಎಷ್ಟು ಬಾರಿ ಬಂದಾರೆ, ಮತ್ತು ಅವರು ಜನರಿಗೆ ಒಂದು ಪ್ರಶ್ನೆ ಉಳಿದಿದೆ, ಅವರು ಮಹಾರಾಷ್ಟ್ರದಲ್ಲಿ ಉಳಿತಾರಾ, ಬೆಂಗಳೂರಲ್ಲಿ ಉಳಿತಾರಾ, ಇಲ್ಲ ಖಾನಾಪುರದಲ್ಲಿ ಇರ್ತಾರ ಅನ್ನೋದು ಜನರಿಗೆ ಗೊತ್ತಾಗ್ತಿಲ್ಲ. ಒಂದು ಈಗ ಮಾತೆತ್ತಿದ್ರೆ ಖಾನಾಪುರಕ್ಕೆ ನಮಗೆ ಫಂಡ್ ಕೊಟ್ಟಿಲ್ಲ, ಸರ್ಕಾರ ನಮ್ಗೆ ಯಾವುದೇ ರೀತಿ ಸಹಾಯ ಮಾಡ್ತಿಲ್ಲ ಅಂತಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಅವರು ಏನಿದ್ದಾರೆ, ಅವ್ರು ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಹಾಯ ಮಾಡಿದೆ, ಖಾನಾಪುರಕ್ಕೆ ಸಹಾಯ ಮಾಡಲ್ವಾ? ಆ ಕ್ಷೇತ್ರದ ಶಾಸಕರು ಏನಿದ್ದಾರೆ, ನಮ್ಮ ಪಕ್ಷದ ಪಕ್ಷ ಯಾವುದೇ ರೀತಿಯಾದಂಥ ಪಕ್ಷಪಾತಿ ಕೆಲಸ ಮಾಡಿಲ್ಲ. ಖಾನಾಪುರ ಆಗಲಿ, ಬೆಳಗಾವಿ ಗ್ರಾಮಾಂತರ ಆಗಲಿ, ಎಲ್ಲ ಒಂದೇ ಸರ್ಕಾರಕ್ಕೆ. ಖಾನಾಪುರಕ್ಕೆ ಅನುದಾನ ಕೊಡಬೇಕಂದ್ರೆ ಶಾಸಕರು ಕಾಣಬೇಕಲ್ವ? ಶಾಸಕರು ಎಲ್ಲೋ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ನಮ್ಗೆ ಅನುದಾನ ಕೊಡಿ ಅಂದರೆ ಯಾವ ರೀತಿ ಸಾಧ್ಯ ಆಗ್ತದೆ? ಈಗ ಗ್ರಾಮಾಂತರ ಶಾಸಕಿ ಎಲ್ಲರ ಸಚಿವರ ಜೋಡಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ಮತ್ತು ಅನುದಾನ ತೊಗೊಂಡಾರೆ. ಅದೇ ರೀತಿ ಇವರು ಹೊರಗೆ ಬಂದು ಅನುದಾನ ತೊಗೋಬೇಕು. ಈಗ ರಸ್ತೆ ಸರಿ ಇಲ್ಲ, ಶಿಕ್ಷಣ ಇಲ್ಲ, ಶಾಲೆಗಳು ಬಿದ್ದವೆ, ಯಾವುದೇ ರೀತಿಯಾದಂಥ ಜನರಿಗೆ ಸ್ಪಂದಿಸ್ದಿರಾ, ಸೀದಾ ಬಂದು ಟಿಫನ್ ಬಾಕ್ಸ್ಗಳು ಕೊಡೋದಾಗಲಿ, ಮತ್ತು ಇನ್ನೊಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಅಂದರೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಮುಗಿದು ಹೋಗ್ತಾ ಇತ್ತು, ಇದನ್ನೆಲ್ಲ ಕೊಡುವಂಥ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಹೌದು, ಈಗ ನೋಡಿ, ರಸ್ತೆ ಅವರು ಒಂದು ವರ್ಷಕ್ಕೆ ಒಂದು ವರ್ಷ ಕಳೆದಿದ್ರು ಕೂಡ ಏನು ಕೊರತೆ ಇದೆ ಜನರಿಗೆ? ಈಗ ರಸ್ತೆ ಕೊರತೆ ಇದೆ, ರಸ್ತೆ ಅಭಿವೃದ್ಧಿ ಮಾಡೋದಾಗಲಿ, ಶಾಲೆಗಳಾಗಲಿ, ಇವತ್ತು ಶಿಕ್ಷಣ ಎಷ್ಟು ಸ್ಥಿತಿಯಲ್ಲಿ ಇಳಿದಿದೆ ಅಂದರೆ, ಅವರು ಶಾಸಕರು ಕಾಣೆಯಾಗಿದ್ದಾರೆ ಅನ್ನೋ ಸ್ಥಿತಿಗೆ ಬಂದಿರೋ ಜನ. ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಮತ್ತು ರಸ್ತೆ ವ್ಯವಸ್ಥೆ ಇಲ್ಲ, ಶಾಸಕರು ಯಾವುದೇ ರೀತಿಯಾಗಲಿ ಸ್ಪಂದನೆ ಮಾಡ್ತಿಲ್ಲ. ನೀವು ಅಧಿಕಾರದಾಗ ಇಲ್ಲದೇ ಇದ್ರೂ ಕೂಡ ಹಲವಾರು ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಿ, ಜನ ಸ್ಪಂದನೆಗೆ ನೀವು ಸಹಕಾರ ನೀಡಿದ್ದೀರಿ? ಜನಸೇವೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಬೇಕು ಅನ್ನೋದೇ ಏನಿಲ್ಲ. ನಾವು ಜನಸೇವೆ ಮಾಡಲಿಕ್ಕೆ ಅಂತ ಈಗಾಗಲೇ ನಾನು 1.5 ವರ್ಷದಿಂದ ಖಾನಾಪುರ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಮ್ಮ ಪಕ್ಷ ಅಧಿಕಾರ ಆಸೆಗೆ ಕೆಲಸ ಮಾಡಲ್ಲ, ಜನ ಸೇವೆಗೋಸ್ಕರ ಕೆಲಸ ಮಾಡುವಂಥ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ಇದೆ. ಒಟ್ಟಾರೆ ನೀವು ಜನಕ್ಕೆ ಏನು ಹೇಳ್ತೀರ, ಖಾನಾಪುರ ಕ್ಷೇತ್ರದ ಜನಕ್ಕೆ ಏನು ಹೇಳ್ಬೇಕು? ಈ ಬಾರಿ ಖಾನಾಪುರ ಜನ ಖಾನಾಪುರ ಅಭಿವೃದ್ಧಿ ಯಾರಾದರೆ ಮಾಡ್ತಾರೆ ಅವ್ರ ಕಡೆ ನಿಲ್ತಾರೆ. ಮತ್ತು ಪ್ರಜ್ಞಾವಂತ ಜನರು ಈ ಬಾರಿ ಈ ಸೀರೆಗೆ ಮತ್ತು ಟಿಫನ್ ಬಾಕ್ಸ್ಗಳೆಲ್ಲ ಬೀಳುವಂಥ ಜನ ಅಲ್ಲ. ಅವರು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಟ್ಟು ಖಾನಾಪುರ ಅಭಿವೃದ್ಧಿ ಮಾಡ್ಕೋತಾರೆ. ನೀವು ಕೂಡ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ? ನಾನು ಪಕ್ಷ ಸಿದ್ಧಾಂತಗಳಿಗೆ ಬದ್ನಾಗಿದ್ದೇನೆ. ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೋ ಅವ್ರಿಗೂ ಕೂಡ ನಾನು ದುಡಿಲಿಕ್ಕೆ ತಯಾರಿ ಇದ್ದೇನೆ, ಅದು ನನಗಾದರೂ ಕೂಡ ಬೇರೆ ಆಕಾಂಕ್ಷಿಗಳಿಗಾದರೂ ಕೂಡ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.